ಅಮೂಲ್ಯ ಪ್ರಕರಣದಲ್ಲಿ ಸರ್ಕಾರನ್ನು ಕೂಡ ಈಗ ಕ್ರಮ ಕೈಗೊಂಡಿದೆ, ಆದರೆ ಈ ಥರದ ಪ್ರಕರಣಗಳು ರಾಜ್ಯದಲ್ಲಿ ತುಂಬ ಹೆಚ್ಚಾಗ್ತಾ ಇದೆ. ಅಮೂಲ್ಯ ತಂದೆಯವರೇನೆ, ಅವಳ ಕೈಕಾಲು ಮುರೀರಿ, ಅವ್ರಿಗೆ ಯಾವುದೇ ಕಾರಣಕ್ಕೆ ಜಾಮೀನು ಸಿಗಬಾರ್ದು, ನಾನು ಅವಳ ರಕ್ಷಣೆಗೆ ಹೋಗಲ್ಲ ಅಂತ ಅವ್ರ ತಂದೆಯವ್ರು ಹೇಳಿದ್ದಾರೆ. ಎರಡನೇದು ಭಾಳ ಮುಖ್ಯವಾಗಿ ಇವರಿಂದ ಇರೋಂಥ ಸಂಘಟನೆಗಳು ಯಾರು ಈ ರೀತಿ ಅಮೂಲ್ಯ ಅಂತ ಬೆಳೆಸ್ತಾ ಇದ್ದಾರೆ ಅಂಥ ಸಂಘಟನೆಗಳ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ಇದು ಕೊನೆ ಆಗೋದಿಲ್ಲ. ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆ ಇದುವಂಥ ಶೆಡ್ ಅಂತ ಪಿತೂರಿ ಇದರಿಂದ ಅಡಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸಂಘಟನೆ ಯಾರವ್ರ ಹಿಂದೆ ಇದ್ದಾರೆ ಅವ್ರ ಮೇಲೆ ಸರಿಯಾದ ಕ್ರಮ ತಗೊಂಡು ತನಿಖೆ ಮಾಡಿದರೆ ಅವಳಿಗೆ ಆ ರೀತಿ ಪ್ರೇರಣೆ ಕೊಡ್ತಿರೋರು ಯಾರು ಅನ್ನೋದು ಗೊತ್ತಾಗುತ್ತೆ. ಹಿಂದೆ ನಕ್ಸಲ್ಸ್ ಜೊತೆಗೆ ಅವಳ ಸಂಬಂಧ ಇತ್ತು ಅನ್ನುವಂಥದ್ದು ಸಹ ಸಾಬೀತಾಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಸರಿಯಾದಂಥ ಪನಿಷ್ಮೆಂಟ್ ಆಗಬೇಕು, ಇದರಿಂದ ಇರೋ ಸಂಘಟನೆ ಮೇಲೆ ಕ್ರಮ ತಗೋ.